ಆರಂಭವಾದ ಮುಖ್ಯವೇ ನೋಡಿ ಒಂದು 23 ವರ್ಷದಿಂದ JSS ಕಾಲೇಜ್ನಲ್ಲಿ ಉಪನ್ಯಾಸಕ ಹಾಗೂ ಇತ್ತೀಚೆಗೆ ಕೃಷಿ ಒಳಗೆ ಒಂದಿಷ್ಟು ತೊಡಗಿಸಿಕೊಂಡಿದ್ದೀನಿ. ಇಲ್ಲಿ ಕೃಷಿ ಬಗ್ಗೆ ಜಾಸ್ತಿ ಹಾಕ್ತೀನಿ, ಯಾಕಂದ್ರೆ ಕೃಷಿ ಬಗ್ಗೆ ಹೇಳಿದ್ರು. ಸಪೋಸ್ ಇವತ್ತಿನ ಪರಿಸ್ಥಿತಿನ ನಮ್ಮ ದೇಶದೊಳಗೆ ಮುಂದೋದ್ರೆ, ಕರ್ನಾಟಕದೊಳಗೆ ಮುಂದೋದ್ರೆ 200 ರೂಪಾಯಿ ಕಿಲೋ ಜೋಳ ಆಗೋ ಪರಿಸ್ಥಿತಿ ನಮಗೆ ಬಂದೈತಿ. ಯಾಕಂದ್ರೆ ಎಲ್ಲರೂ ಕಬ್ಬು ಬೆಳೆ ಆಗ್ತಾರೆ ಮತ್ತು ಜೋಳ ಗೋಧಿ ಬೆಳೆಯೋದಿಲ್ಲ. ಇದನ್ನ ಯಾಕೆ ನಾನು ಮನೆ ಮುಂದೆ ಹೇಳಾಕ್ತೀನಿ ಅಂದ್ರೆ, ನಾನು 8 ವರ್ಷದ ಅಗ್ರಿಕಲ್ಚರ್ ಒಳಗೆ ಸಹಜವಾಗಿ ನೀರೈತೆ ಕಬ್ಬು ಹಾಕ್ತೀರಿ, ಹೌದು, ಎಲ್ಲರೂ ಕಬ್ಬು ಬೆಳೆದ್ರೆ ಜೋಳ ಗೋಧಿ ದಿನನಿತ್ಯದ ಕಾಳುಗಳನ್ನು ಬೆಳೆಯೋರೆ. ಇದು ಮೊನ್ನೆ ನನಗೆ ಕೊರಬು. ಅದಕ್ಕೆ ಇದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ರೈತರ ಸನ್ಮಾನ ಓಕೆ, ರೈತರ ಒಂದು ಉತ್ಸವ ಓಕೆ, ಈ ರೈತರ ಪರಿಸ್ಥಿತಿ ಏನೈತಿ ಅನ್ನೋದನ್ನ ಒಂದ್ಸಲ ಸರ್ಕಾರ ಆಗ್ಲಿ ಅಥವಾ ಕೆಲವು ಸಂಘ ಸಂಸ್ಥೆಗಳು ಮನ ಕಾಣ್ಬೇಕಾಗುತ್ತೆ. ಇದು ಒಂದು ಜನಪದ ಗೀತೆ ಒಳಗೆ ತಿಪ್ಪಾರೆಡ್ಡಿ ಅವರು ಹೇಳಿದ್ರು. ಸೊ ಬೆಳ್ಳನೆಯಾಗಿತ್ತು ಬೆಳ್ಳಿಯ ಬಾರಕೊಂಡು ಬಂಗಾರದ ಶಿಲೆ ಬಲಗೈಯ ಹಿಡ್ಕೊಂಡು ಬಂದ ಗೀತೆ ಅವರ ಬಳಿ ಸಾಲ. ಅದರೊಳಗೆ ಒಂದು ಲೈನ್ ಹೇಳ್ತಾರೆ ಅವ್ರ, ಆ ರೈತ ಹೇಳ್ತಾನೆ, ಆ ವರ್ಷ ಹಂಗಾಗ್ತ, ಈ ವರ್ಷ ಹಿಂಗಾಗ್ತ, ಮುಂದಿನ ವರ್ಷ ಬೆಳೆ ಬರಲು ಬಂಗಾರದ ಗೀತೆ ತುಂಬ ಹೆಚ್ಚೆತ್ತರು. ಆ ವರ್ಷನೂ ಬೆಳೆ ಬರಲಿಲ್ಲ, ಈ ವರ್ಷನೂ ಬೆಳೆ ಬರಲಿಲ್ಲ, ಮುಂದೆ ಬೆಳೆ ಬರುತ್ತನ್ನೋ ಆಸೆ ಇವತ್ತ ದುಡಿಯುವಂತ ಈ ದೇಶದ ರೈತ. ಯಾಕಂದ್ರೆ ರೈತರು ಇವತ್ತ ಏನ್ ಮಾಡ್ತಾರ, ಅವ್ರ ಸಬ್ಸಿಡಿ ಆಸೆ ಹೆಚ್ಚಿ ಬಂದ ಬೆಳೆಗೆ ರೇಟ್ ಇಲ್ಲ. ಸೊ ಒಂದ್ ಕಡೆಯಿಂದ ನಾನು ರೈತನಾಗಿ ಕಂಡಂತದ್ದು ಹೇಳಿದ್ರೆ, ಎರಡನೇದು ಉಪನ್ಯಾಸಕನಾಗಿ ಭಾರತ ಸಂವಿಧಾನ ಇವತ್ತಿಗೆ ಈ ವರ್ಷಕ್ಕೆ 75 ವರ್ಷ ಪ್ರೆಸೆಂಟ್ ಆಗ್ತಿ, 73ನೇ ವರ್ಷದ ಅಂಗೀಕಾರಗೊಂಡು ನಮ್ಗೆ ಬಂದದ್ದು. ಇಲ್ಲಿ ಒಂದ ಹೇಳ್ತೀನಿ, ಯಾಕಂದ್ರೆ ಎಷ್ಟೋ ಜನ ಈ ಶಿಕ್ಷಕರು ಓದಿರಿ, ಮಕ್ಕಳು ಒಂದು ಪ್ರಶ್ನೆ ಕೇಳ್ತಾರೆ, ಎಲ್ಲೇ ಹೋದ್ರು ನೀವು ಅಂಬೇಡ್ಕರ್ ಸ್ಟ್ಯಾಚು ನೋಡಿದಾಗ ಕೈಯಾಗ ಒಂದು ಭಾರತ ಸಂವಿಧಾನ ಬುಕ್ ಐತಿ, ಬಟ್ ಹಿಂಗ್ ಮಾಡಿದ್ದೆ. ಇದರ ಅರ್ಥ ಯಾರೈತ್ರಿ ಹೇಳ್ಬೋದು? ಇಲ್ಲ, ನಾ ತಿಳಿಸ್ ಹೇಳ್ತಿದ್ದೆ. ಅಂಬೇಡ್ಕರ್ ಅವರು ಎಲ್ಲ ಸ್ಟ್ಯಾಚು ಅದೇ ರೀತಿ ಯಾಕೆ ನಿಂದ್ರಿಸಿದ್ರು ಯಾರು ಹೇಳ್ತೀರಿ? ಈಗ ನಾನು ಪ್ರತಿ ಸ್ಟೂಡೆಂಟ್ ಕೇಳಿದ ಪ್ರಶ್ನೆ ನನಗೂ ಒಬ್ಬರು ಕಲಿಸ್ಕೊಟ್ರು, ಇದನ್ನ ಸಂವಿಧಾನ ಆಳವಾಗಿ ಅಧ್ಯಯನ ಮಾಡಿದ್ರು. ಸಂವಿಧಾನ ಮಂಡನೆ ಆದ ನಂತರ ಬ್ರಿಟಿಷ್ ಅಧಿಕಾರಿಗಳು ಮತ್ತು ನಮ್ಮ ಉಳಿದಂತ ಅವಾಗಿನ ಎಲ್ಲ ಕಮಿಟಿಯವರು ಹೊರಗೆ ಬಂದು ನಿಂತಾಗ ಮಾಧ್ಯಮ ಮಿತ್ರರು ಕೇಳಿದ್ರಂತ ಅಂಬೇಡ್ಕರ್ ಅವರ ನೀವು ಸಂವಿಧಾನ ಏನೈತಿ ಅಂತ. ಅಂಬೇಡ್ಕರ್ ಅವ್ರು ಭಾಳ ಹೇಳ್ತಾರೆ, ಹೇಳಿ ಸ್ವಲ್ಪ ಗಿಡ್ಡ ಮನುಷ್ಯರ ಅವರು ಬಡ ಬಡ ಒಂದು ಸ್ಟೂಲ್ ತಗೊಂಡು ಅದ್ರ ಮೇಲೆ ನಿಂತು ತೋರಿಸಿದ್ರು. ಅಸಂಘಟಿತ ಭಾರತೀಯರಿಗೆ ಸಾಂಸ್ಕೃತಿಕ, ಜಾತ್ಯಾತೀತ, ಆರ್ಥಿಕ ಎಲ್ಲ ಹಕ್ಕುಗಳನ್ನು